ಗೆಲ್ಲುವ ಸಂದರ್ಭದಲ್ಲಿ ಎಲ್ಲರೂ ಟಿಕೆಟ್ ಕೇಳೋದು ಸಹಜ, ಮತ್ತು ಟಿಕೆಟ್ ಕೇಳೋದು ತಪ್ಪು ಅಲ್ಲ. ನಮ್ಮ ಕಾರ್ಯಕರ್ತ ಪ್ರತಿಯೊಬ್ಬನಿಗೆ ಕೂಡ, ಯಾರು ನಮ್ಮ ಪಕ್ಷಕ್ಕಾಗಿ ಹಲವಾರು ವರ್ಷಗಳ ಕಾಲ ದುಡಿದಿದ್ದಾರೆ, ಅವರೆಲ್ಲರಿಗೂ ಕೂಡ ಟಿಕೆಟ್ ಕೇಳುವಂತ ಹಕ್ಕಿದೆ. ಆದರೆ ನಮ್ಮ ಕೇಂದ್ರ ಚುನಾವಣಾ ಮಂಡಳಿ ಪ್ರಧಾನಿಯವರ ನೇತೃತ್ವದಲ್ಲಿ ಯಾರಿಗೆ ಎಲ್ಲಿಂದ ಟಿಕೆಟ್ ಕೊಡಬೇಕು, ಯಾಕೆ ಕೊಡಬೇಕು, ಮತ್ತು ಯಾರಿಗೆ ಎಲ್ಲಿ ಕೊಡೋದ್ರಿಂದ ಲಾಭ ಅನ್ನುವ ಆಧಾರದಲ್ಲಿ ಖಂಡಿತವಾಗಿ ನಿರ್ಧಾರವನ್ನು ತಗೊಳ್ತಾರೆ. ನಂಗೆ ಗೊತ್ತಿಲ್ಲ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ, ಹಾಲಿಯವರಿಗೆ ಸಿಗುತ್ತೋ ಸಿಗಲ್ವೋ, ಸಿಕ್ಕರೆ ಎಷ್ಟು ಜನಕ್ಕೆ ಸಿಗುತ್ತೆ, ಇದ್ಯಾವುದು ಕೂಡ ಇದೆಲ್ಲ ಕೂಡ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ಆದ್ರೆ ಪ್ರಧಾನಿ ಎಲ್ಲೂ ಹೇಳಿಲ್ಲ, ನಡ್ಡವರು ಎಲ್ಲೂ ಹೇಳಿಲ್ಲ. ನಡ್ಡವರು ಬೆಳಗಾವಿಗೆ ಬಂದಿದ್ರು, ಅವರೆಲ್ಲೂ ಯಾರಿಗೆ ಟಿಕೆಟ್ ಕೊಡ್ತೀವಿ, ಯಾರಿಗೆ ಟಿಕೆಟ್ ತಪ್ಪಿಸ್ತೀವಿ ಅಂತ ಹೇಳಿಲ್ಲ. ನಮ್ಮ ಅಮಿತ್ ಶಾ ಅವರು ಎಲ್ಲೂ ಹೇಳಿಲ್ಲ. ಅದಕ್ಕಾಗಿ ಎಲ್ಲ ಊಹಾಪೋಹಗಳು ನಡೀತಾ ಇದ್ದಾವೆ. ನಂಗೆ ಅನ್ಸುತ್ತೆ ಇನ್ನ ಮೂರ್ನಾಲ್ಕು ದಿನದಲ್ಲ ಒಳಗೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ಟಿಕೆಟ್ ಕೂಡ ಘೋಷಣೆ ಆಗುತ್ತೆ, ಆವಾಗ ಸತ್ಯ ಹೊರ ಬರುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಅಭಿವೃದ್ಧಿಯ ಮಾನದಂಡ ನಾನು ಈಗಾಗಲೇ ಹೇಳಿದೆ, ನಮ್ಮ 10 ವರ್ಷಗಳ ಅವಧಿಯಲ್ಲಿ ಆದಂತ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮತ್ತು ಹಳ್ಳಿಗಳಿಗೆ ಸಿಕ್ಕಂತ ನೆರವು, ಇದು ನಮ್ಮ ಶಕ್ತಿ. ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು, ದೇಶದ ಬಗ್ಗೆ ಅವರಿಗಿರುವಂತ ಕಳಕಳಿ, ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಯ ಬಗ್ಗೆ ಅವರಿಗಿರುವಂತ ದೂರದೃಷ್ಟಿ, ವಿದೇಶದಲ್ಲಿ ಭಾರತಕ್ಕೆ ಸಿಗ್ಬೇಕಾದಂತ ಗೌರವದ ಬಗ್ಗೆ ಅವರಿಗಿರುವಂತ ದೂರದೃಷ್ಟಿ, ಇದು ನಮ್ಮ ಶಕ್ತಿ. ಅದಕ್ಕೇನು ಸಂಬಂಧ ಇಲ್ಲ, ಯಾವಾಗ ನಮ್ಗೆ ಗ್ಯಾಸು ಪೆಟ್ರೋಲಿಗೆ ನಾವು ಸ್ವಾವಲಂಬಿಗಳಲ್ಲ. ಭಾರತವನ್ನ ಸ್ವಾವಲಂಬಿ ಮಾಡುವಂತ ದಿಕ್ಕಿನಲ್ಲಿ ಪ್ರಧಾನಿ ಅವರು ಯೋಚನೆ ಮಾಡ್ತಿದ್ದಾರೆ. 3 ವಿಷಯಗಳಲ್ಲಿ ನಾವು ಸ್ವಾವಲಂಬಿ ಅಲ್ಲ. 1, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ನಾವು ಸ್ವಾವಲಂಬಿ ಅಲ್ಲ. 2, ರಸಗೊಬ್ಬರಗಳಲ್ಲಿ, ಅದು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್, ಇದರಲ್ಲಿ ನಾವು ಸ್ವಾವಲಂಬಿ ಅಲ್ಲ. 1, ಖಾದ್ಯ ತೈಲದಲ್ಲಿ, ನನ್ನ ಇಲಾಖೆಗೆ ಸಂಬಂಧಪಟ್ಟಿದ್ದು, ಇದರಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಇದೆಲ್ಲವನ್ನ ಕೂಡ ನಾವು ವಿದೇಶದಿಂದ ತರಿಸ್ಕೊಂತ ಇದ್ದೀವಿ. ಅದಕ್ಕಾಗಿ ವಿದೇಶಿಯ ಮಾರುಕಟ್ಟೆಯ ಅನುಗುಣವಾಗಿ ಇದು ಹೆಚ್ಚು ಕಡಿಮೆ ಪ್ರತಿ ವರ್ಷ ಆಗುತ್ತೆ ಈ 3 ವಿಚಾರಗಳಲ್ಲಿ. ಅದಕ್ಕಾಗಿ ಪ್ರಧಾನಿ ಅವರು ಸಂಕಲ್ಪ ಮಾಡಿದ್ದಾರೆ, ನಾವು ಈ ವಿಷಯದಲ್ಲೂ ಸ್ವಾವಲಂಬಿ ಆಗಬೇಕು. ಇವತ್ತು ಇಥನಾಲ್ ಬಳಸಿ ನಾವು 20%, 20% ಬ್ಲೆಂಡಿಂಗ್ ಮಾಡುವಂತದನ್ನ ಶುರು ಮಾಡಿದೀವಿ. ಇದನ್ನು ಹೆಚ್ಚು ಮಾಡಬೇಕು. ನಮ್ಮ ಮೂಲಗಳನ್ನ, ಪೆಟ್ರೋಲಿಯಂ ಮೂಲಗಳನ್ನ ಕೂಡ ನಾವು ಕಂಡುಹಿಡಿಬೇಕು, ಸಂಶೋಧನೆ ಮಾಡಬೇಕು. 2, ರಸಗೊಬ್ಬರಗಳಲ್ಲಿ ಕೂಡ ನಾವು ಸ್ವಾವಲಂಬಿಗಳಾಗಬೇಕು. ಖಾದ್ಯ ತೈಲದಲ್ಲಿ ಇವತ್ತು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಖಾದ್ಯ ತೈಲ ಪ್ರತಿ ವರ್ಷ ನಾವು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತರಿಸ್ಕೊಂತ ಇದ್ದೀವಿ. ಭಾರತದ ಜನಸಂಖ್ಯೆಗೆ ಇದು ಬಹಳ ದೊಡ್ಡದು, ಯಾಕಂದ್ರೆ ಖಾದ್ಯ ತೈಲವನ್ನ ಎಲ್ರಿಗೆ ಕೊಡ್ಲೇಬೇಕು ನಾವು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.